ಐತದ ಓಹ್ ಏನು ಗುರು ಇದು ಲಾರಿ ಮೇಲೆ ಇಷ್ಟು ದೊಡ್ಡದು ಇಲ್ಲೊಂದು ಕಡೆ ಟೋಲ್ ಆದ್ಮೇಲೆ ನಿಲ್ಸಿದ್ವಿ ಇಲ್ಲಿ ಸೊ ಇಲ್ಲಿರೋ ಆ ಹೌದಾ ಸೊ ಇದು ವರುಣ್ ಗಾಡಿ ಇದು ಡ್ಯಾರಲ್ ಅಂತ ಏನೇನು 883 ನಂದು ಹಳೆ ಗಾಡಿ ಇತ್ತಲ್ಲ ಇದೇ ಅದು ಸೊ ಎಲ್ಲಾನು ಚೆನ್ನಾಗಿಲ್ಲ ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ಎಲ್ಲರಿಗೂ ಖುಷಿ ಇಂಥ ಗಾಡಿಗಳನ್ನ ನೋಡೋದು ಯಾಕೆಂದರೆ ಈ ಕಡೆ ಎಲ್ಲ ಗಾಡಿಗಳು ಈ ಥರ ಗಾಡಿಗಳು ಬರಲ್ಲ ಸೊ ಅದಕ್ಕೇನೆ ಹೈವೇಗಳಲ್ಲಿ ನಿಮಗೆ ಈ ಥರ ಓಹ್ ಏನು ಗುರು ಇದು ಲಾರಿ ಮೇಲೆ ಇಷ್ಟು ದೊಡ್ಡದು ಅಲ್ಲಿ ನೋಡಿ ಆಕ್ಚಿ ಇಂಥವ್ರೆಲ್ಲ ಬೆಳಗ್ಗೆ ಹೊತ್ತು ಹೋಗ್ಬೇಕು ನೋಡಿ ಎಂಟರ್ ರೋಡು ಬ್ಲಾಕ್ ಮಾಡಿದೆ ಇದು ಗೂಡ್ಸ್ ತೊಗೊಂಡು ಹೋಗ್ತಿರೋದು ಇದು ಆ್ಯಕ್ಚುಲಿ ಇದು ಅಕ್ಕಪಕ್ಕ ಇದು ವೆಹಿಕಲ್ ಬೇರೆ ಇರಬೇಕು ಏನು ಸೆಕ್ಯೂರಿಟಿ ವೆಹಿಕಲ್ ಕೂಡ ಜೊತೆಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಇದು ಇಷ್ಟು ದೊಡ್ಡದು ನೋಡಿ ಎಷ್ಟು ಕವರ್ ಮಾಡ್ಕೊಂಡಿದೆ ನಾವು ಹೋಗಿ ಕೂಡ ಜಾಗ ಇಲ್ಲ ಇದು ಇದು ಟಿಲ್ ರೀಚ್ ಆಗೋ ತನಕ ಅದು ಎಷ್ಟು ಬ್ಲಾಕ್ ಮಾಡುತ್ತೆ ನೋಡಿ ಜಾಗನ ಇದು ಮೋಸ್ಟ್ಲಿ ಟಾಟಾ ಕಂಪ್ನಿಯವರು ಮಾಡ್ತಾ ಇರೋದು ಅನ್ಸುತ್ತೆ ಇದು ಎರಡು ಅವು ಎರಡು ಬೇರೆ ಇದೆ ಇಲ್ಲಿ ನೋಡಿ ಅದೊಂದು ಕಂಪ್ನಿ ಕನ್ನಡಿಯಲ್ಲಿ ಕಾಣ್ತಾ ಇದೆ ನೋಡಿ ಅಪ್ಪ ಆ್ಯಕ್ಚುಲಿ ಹಿಂದೆ ಮುಂದೆ ಎರಡು ಕಡೆನೂ ಸೆಕ್ಯೂರಿಟಿ ವೆಹಿಕಲ್ಸ್ ಇರಬೇಕು ಇಂಥ ಕಡೆ ಹೋಗ್ಬೇಕಾದ್ರೆ ಬಟ್ ಯಾವುದೂ ಇಲ್ಲ ಅದಕ್ಕೂ ಟ್ರಾನ್ಸ್ಪೋರ್ಟೇಷನ್ ವೇಸ್ಟು ಅಂತ ನನ್ನ ಮಕ್ಕಳು ಬಿಟ್ಬಿಟ್ಟವ್ರೆ ಅನಿಸುತ್ತೆ ನಿಮಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ನಮ್ಮ ತುಮಕೂರು ಥರ ಬರೀ ಬೆಟ್ಟಗಳೇ ಇದೆ ನೋಡಿ ಹೈವೇ ಅವಾಗಿಂದ ಖಾಲಿ ಐತೆ ಈಗ ನಾನು ಓದೋಣ ಮೋಸ್ಟ್ ಆಫ್ ದ ರೈಡ್ಸು ಜೊತೆಗೆ ಮಾಡ್ತಾ ಇದ್ದೀವಿ ಈಗೆಲ್ಲ ಸ್ವಲ್ಪ ಫುಲ್ ಸೆಕೆ ಆಗೋಯ್ತಲ್ಲ ಬೆಂಗಳೂರಲ್ಲಿ ಹೆವಿ ಮಳೆ ಇದ್ದಿದ್ದ ಕಾರಣ ನಾವು ರೈನ್ ಜಾಕೆಟು ಎಲ್ಲ ಹಾಕ್ಕೊಂಡಿದ್ವಿ ಈಗ ರೈನ್ ಜಾಕೆಟು ಎಲ್ಲ ತೆಗೆದು ಈಗ ಎಲ್ಲ ಬ್ಯಾಗಲ್ಲಿ ಹಾಕಿದ್ವಿ ಯಾಕೆಂದರೆ ಫುಲ್ ಸೆಕೆ ಹ್ಯೂಮಿಡಿಟಿಯಿಂದ ಏನಾಗಿದೆ ಅಂತ ಅಂದರೆ ಒಳಗಡೆ ಎಲ್ಲ ನೆಂದೋಗಿದೆ ಸೊ ಈ ಸೆಕೆಗೂ ಹೋಗೋಷ್ಟರಲ್ಲಿ ನಾವು ಹೈದರಾಬಾದ್ಗೆ ಹೋಗೋಷ್ಟರಲ್ಲಿ ಎಲ್ಲ ಒಣಗೋಗಿರ್ತದೆ ಇವಾಗ ಆಗ್ಬಿಡುತ್ತೆ ನೂರ 172 ಕಿಲೋಮೀಟ್ರ್ ಇದೆ ಹೈದರಾಬಾದ್ಗೆ ಆಲ್ಮೋಸ್ಟ್ ಇವಾಗ 1:21 ಇದ್ದೆ ಎಳಿತಾ ಇದೆ ನನಗೆ ಅಂದರೆ ಐ ಮೀನ್ ಆಕಳಿಕೆ ಬರ್ತಾ ಇದೆ ಜೊತೆಗೆ ಹೊಟ್ಟೆ ಬೇರೆ ಕವ 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 ಅಂತ ಇದೆ ಟೀಮ್ ಎಲ್ಲಿ ನಿಲ್ಲಿಸ್ತದೋ ಎಲ್ಲರೂ ಅಲ್ಲೇ ಹೋಗೋದು ಆ್ಯಕ್ಚುಲಿ ಅವಾಗ ಹೇಳ್ತಾ ಇದ್ರು ಮೊನ್ನವರ ನಿಲ್ಲಿಸ್ತೀವಿ ಅಂತ ಎಲ್ಲಪ್ಪ ಅದು ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಇದ್ದೀನಿ ಆರಾಮ್ಸೆ ಹೋಗ್ತಾ ಇದ್ದೀನಿ ತಲೆ ಕಟ್ಸ್ಕೊಳ್ಳೋದು ಆರಾಮ್ಸೆ ಹೋಗ್ತಾ ಇದ್ದೀನಿ ಹೆಚ್ಚು ಊಟ ಮಾಡ್ಕೊಬಿಟ್ರೆ ಟೆನ್ಷನ್ ಇರಲ್ಲ ನಮ್ಮ ಬೆಂಗಳೂರು ಕಡೆ ರಾಜಾಜಿನಗರದ್ದು
ಸ್ವಲ್ಪ ಸ್ವಲ್ಪ ಪೀಪಲ್ಲು ಏನು ಮಾಡಿದ್ದಾರೆ, ಬೈಕಲ್ಲಿ ಓಡಿಸೋಕ್ಕಾಗಲ್ಲ ಅಂತ ಕಾಲ್ಗಳಲ್ಲಿ ಬರ್ತಾ ಇದ್ದಾರೆ. IHR-ಗೆ SHR ಇದು. IHR ಅಂದರೆ ಇಂಡಿಯನ್ ಹಾಗ್ ರ್ಯಾಲಿ ಅಂತ, SHR ಅಂದರೆ ಸದರನ್ ಹಾಗ್ ರ್ಯಾಲಿ ಅಂತ. ಈಸ್ಟು ವೆಸ್ಟು ಸೌತು ನಾರ್ತು ಇಷ್ಟು ಕಡೆನೂ ಆಗುತ್ತೆ, ಜೊತೆಗೆ ವರ್ಷಕ್ಕೆ ಒಂದ್ಸಲಿ ಗೋವಾದಲ್ಲಿ IHR ನಡೆಯುತ್ತೆ. ಅದು ಇನ್ನೂ ಸಖತ್ತಾಗಿರ್ತದೆ IHR, ಇಂಡಿಯನ್ ಹಾಗ್ ರ್ಯಾಲಿ. ಅದು ಗೋವಾದಲ್ಲಿ ಎವ್ರಿ ಇಯರ್ ನಡೆಯೋದು. ಗೋವಾಗೆ ಆ್ಯಕ್ಚುಲಿ ಎಲ್ಲ ಕಡೆಯಿಂದನೂ ಆಲ್ ಓವರ್ ಇಂಡಿಯಾಯಿಂದ ಬೈಕ್ಗಳು ಬರುತ್ತೆ, ಜೊತೆಗೆ ಸ್ಟಂಟ್ಸ್ಗಳು ಮಾಡೋದಕ್ಕೆ ಬೇರೆ ಬೇರೆ ಕಂಟ್ರಿಯಿಂದ ಎಲ್ಲ ಬರ್ತಾರೆ. ನಾನು ಲಾಸ್ಟ್ ಆಫ್ ಲಾಸ್ಟ್ ಇಯರ್ದು ವಿಡಿಯೋ ಹಾಕಿದ್ದೀನಿ. ಬಿಫೋರ್ ಕೊರೋನಾನೇ ಅದ್ರದ್ದು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಒಳ್ಳೆ ಊಟ ಆಯಿತು ಇಲ್ಲಿ. ಹೋಟ್ಲ್ ಹೆಸರು ಏನೋ ಇದೆ, ಎಲ್ಲೂ ಹಾಕಿಲ್ಲ. ಫುಡ್ ಪಿರಮಿಡ್ ಅಂತ ಹೋಟ್ಲ್ ಹೆಸರು. ಊಟ ಚೆನ್ನಾಗಿತ್ತು. ಸೊ ಪಾರ್ಕಿಂಗ್ ಸ್ಪೇಸು ಎಲ್ಲ ಚೆನ್ನಾಗಿದೆ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಡೈರೆಕ್ಟು ರಾಮೋಜಿ ಫಿಲಮ್ ಸಿಟಿಲೇ ಇವೆಂಟ್ ಇರೋದು. ಸೊ ಇನ್ನು 2 ಡೇಸು ಅಲ್ಲೇ ನಿಮಗೆ ಗಾಡಿ ಮೇಲೆ ಸಿಗ್ತೀನಿ. ಫುಡ್ ಪಿರಮಿಡ್ ಅಂತ ಹೋಟ್ಲು ಚೆನ್ನಾಗಿತ್ತು, ಊಟ ಚೆನ್ನಾಗಿತ್ತು. ಸೊ ಇಲ್ಲಿಂದ ಡೈರೆಕ್ಟ್ ಇವಾಗ ರಾಮೋಜಿ ಫಿಲಮ್ ಸಿಟಿ. ನಾನು ಎದುರುಗಡೆ ವರುಣು ಏನೋ ಮಾಡ್ತಾವನೆ. ವರುಣ್ ಸೊ ಇದು ನಮ್ಮದು ಸಿಗ್ನೇಚರ್, ಯಾವಾಗಲೂ ನಾವು ಎವ್ರಿ ಮೀಟ್ ಮಾಡಿದಾಗ ಮತ್ತು ರೈಡ್ಗೆ ಹೋಗ್ಬೇಕಾದ್ರೆ ರೆಸ್ಟ್ ಕೊಡ್ತೀವಿ, ಹ್ಯಾಂಡ್ ಬ್ಯಾಂಗ್ ಮಾಡ್ತೀವಿ. ಸೊ ದಿಸ್ ಇಸ್ ಅವರ್ ಸಿಗ್ನೇಚರ್. ಸೊ ಕಮ್, ಈಗ ಇಲ್ಲಿಂದ ಡೈರೆಕ್ಟ್ ಹೈದರಾಬಾದ್. ಸೆಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಒಳಗಡೆ ಎಲ್ಲ ನೆಂದೋಗಿದ್ದೀವಿ. ಮೇನ್ ಬೇಕಾಗಿರೋಂಥ ಪರ್ಸು, ನಂದು 2 ಮೊಬೈಲು, ಅದೆರಡಿತ್ತು ಅಂದರೆ ಗಾಡಿ ಕ್ಯೂ ಆನ್ ಆಗಿರುತ್ತೆ. ಸೊ ಟೆನ್ಷನ್ ಇಲ್ಲ, ಬೇಕಾದ ಬಟ್ಟೆ ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಬಿಡ್ಬೋದು. ಇದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದು, ಬಟ್ ಇದರಲ್ಲಿರೋ ಡೇಟಾ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ನನಗೆ. ಸೊ ನಿಮಗೆ ಹೈದರಾಬಾದ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸಿಗ್ತೀನಿ.